ಓಂ ಶಾಂತಿ. ಮುರುಳಿ ದಿನಾಂಕ 29/11/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಈ ರಾಜ್ಯೋಗದ ಶಿಕ್ಷಣವನ್ನು ಓದುತ್ತಿದ್ದೀರಾ. ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ನಿಮ್ಮ ಈ ಶಿಕ್ಷಣ ಹೊಸ ಶಿಕ್ಷಣ ಆಗಿದೆ. ಪ್ರಶ್ನೆ, ಈ ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಕೆಲವು ಮಕ್ಕಳು ಈ ಶಿಕ್ಷಣದಲ್ಲಿ ಏಕೆ ಫೇಲ್ ಆಗುತ್ತಾರೆ? ಉತ್ತರ, ಏಕೆಂದರೆ ಈ ಶಿಕ್ಷಣದಲ್ಲಿ ಮಾಯೆ ಜೊತೆ ನಿಮ್ಮ ಬಾಕ್ಸಿಂಗ್ ನಡೆಯುತ್ತದೆ. ಮಾಯೆಯ ಬಾಕ್ಸಿಂಗ್ ನಲ್ಲಿ ಮಾಯೆ ಬುದ್ಧಿಗೆ ಬಹಳ ಜೋರಾಗಿ ಪೆಟ್ಟನ್ನು ಕೊಟ್ಟು ಬಿಡುತ್ತದೆ. ಪೆಟ್ಟು ಬೀಳುವ ಕಾರಣ ಮಕ್ಕಳು ತಂದೆಯ ಜೊತೆ ಸತ್ಯತೆಯಿಂದ ಇರುವುದಿಲ್ಲ. ಸತ್ಯತೆ ಉಳ್ಳಂತಹ ಮಕ್ಕಳು ಸದಾ ಸುರಕ್ಷಿತರಾಗಿ ಇರುತ್ತಾರೆ. ಓಂ ಶಾಂತಿ. ಈಗ ಎಲ್ಲಾ ಮಕ್ಕಳಿಗೂ ಈ ಮಾತಿನ ನಿಶ್ಚಯವಿದೆ. ಆತ್ಮರಾದ ನಮಗೆ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ. 5000 ವರ್ಷದ ನಂತರ ಒಂದೇ ಬಾರಿ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಮಕ್ಕಳಿಗೆ ಓದಿಸುತ್ತಾರೆ. ಯಾವುದಾದರೂ ಹೊಸ ವ್ಯಕ್ತಿ ಹೊಸ ಮಾತನ್ನು ಕೇಳಿದರೆ ಅವರಿಗೆ ಅರ್ಥ ಆಗುವುದಿಲ್ಲ. ಯಾರಾದರೂ ಹೊಸಬರು ಈ ಜ್ಞಾನದ ಮಾತನ್ನು ಕೇಳಿದರೆ ಅವರಿಗೆ ಏನೂ ಅರ್ಥ ಆಗುವುದಿಲ್ಲ. ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳು ಅಂದರೆ ಏನು ಅನ್ನುವುದು ಅವರಿಗೆ ಗೊತ್ತಿಲ್ಲ. ಇದನ್ನು ಹೊಸಬರು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲರೂ ಸಹೋದರರಾಗಿದ್ದೇವೆ. ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ, ತಂದೆ ಶಿಕ್ಷಕ ಮತ್ತು ಸರ್ವಶ್ರೇಷ್ಠ ಗುರು ಆಗಿದ್ದಾರೆ. ಈಗ ಮಕ್ಕಳಾದ ನೀವು ಆಟೋಮೆಟಿಕ್ ಆಗಿ ತಂದೆ ಶಿಕ್ಷಕ ಮತ್ತು ಗುರುವನ್ನು ನೆನಪು ಮಾಡಬೇಕು. ಮಕ್ಕಳಿಗೆ ಅವಶ್ಯವಾಗಿ ಸ್ವಾಭಾವಿಕವಾಗಿ ತಂದೆ ಶಿಕ್ಷಕ ಗುರುವಿನ ನೆನಪಿರುತ್ತದೆ. ಈಗ ನೀವು ಇಲ್ಲಿ ಕುಳಿತು ತಿಳಿದುಕೊಂಡಿದ್ದೀರಾ, ಎಲ್ಲಾ ಆತ್ಮರಿಗೂ ಒಬ್ಬ ತಂದೆ ಮಾತ್ರ ಆತ್ಮಿಕ ತಂದೆ ಆಗಿದ್ದಾರೆ. ಸರ್ವ ಆತ್ಮರಿಗೂ ಆತ್ಮಿಕ ತಂದೆ ಒಬ್ಬರೇ ಇದ್ದಾರೆ. ಎಲ್ಲಾ ಆತ್ಮರು ಆ ತಂದೆಯನ್ನು ನೆನಪು ಮಾಡುತ್ತಾರೆ. ಯಾವುದೇ ಧರ್ಮದ ಆತ್ಮರಿರಬಹುದು, ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲಾ ಮನುಷ್ಯ ಮಾತ್ರರು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ಆತ್ಮದಲ್ಲೇ ಎಲ್ಲಾ ಜ್ಞಾನ ಇದೆ. ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಎಲ್ಲರ ಶರೀರದಲ್ಲೂ ಆತ್ಮ ಇದೆ. ಈಗ ತಂದೆ ಹೇಳುತ್ತಾರೆ, ದೇಹದ ಎಲ್ಲಾ ಧರ್ಮವನ್ನು ಬಿಟ್ಟು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ಆತ್ಮರಾದ ನೀವು ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ಅನ್ನುವುದನ್ನು ತಂದೆ ನಿಮಗೆ ತಿಳಿಸಿದ್ದಾರೆ. ಮಕ್ಕಳಾದ ನೀವು ನಂಬರ್ 1 ಪುರುಷಾರ್ಥದ ಅನುಸಾರ ಈ ಮಾತನ್ನು ತಿಳಿದುಕೊಂಡಿದ್ದೀರಾ. ನೀವೀಗ ರಾಜಯೋಗಿಗಳಾಗಿದ್ದೀರಾ. ಈಗ ಓದಿಸುತ್ತಿರುವ ತಂದೆಯ ಜೊತೆ ನೀವು ಯೋಗವನ್ನು ಜೋಡಿಸುತ್ತಿದ್ದೀರಾ. ಓದುವಂತಹ ಎಲ್ಲಾ ಮಕ್ಕಳು ಯೋಗಿಗಳೇ ಆಗಿದ್ದೀರಾ. ಓದಿಸುವಂತಹ ಶಿಕ್ಷಕನ ಜೊತೆ ನೀವೀಗ ಅವಶ್ಯವಾಗಿ ಯೋಗವನ್ನು ಜೋಡಣೆ ಮಾಡಬೇಕು. ಗುರಿ ಉದ್ದೇಶದ ಬಗ್ಗೆ ನಿಮಗೆ ಗೊತ್ತಿದೆ. ಈ ಶಿಕ್ಷಣದಿಂದ ನಾವು ಈ ರೀತಿ ದೇವತೆ ಆಗುತ್ತೇವೆ. ಈ ಶಿಕ್ಷಣ ಅಂತೂ ಒಂದೇ ಇದೆ. ಇದಕ್ಕೆ ರಾಜರಿಗೆ ರಾಜರಾಗುವಂತಹ ಶಿಕ್ಷಣ ಎಂದು ಕರೆಯಲಾಗುತ್ತದೆ. ಇದು ರಾಜಯೋಗ ಆಗಿದೆ. ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆಯ ಜೊತೆ ಯೋಗವನ್ನು ಜೋಡಿಸುತ್ತೀರ. ಬೇರೆ ಯಾವುದೇ ಮನುಷ್ಯರು ಈ ರಾಜ್ಯೋಗವನ್ನು ಎಂದೂ ಕಲಿಸಲು ಸಾಧ್ಯ ಇಲ್ಲ. ನಿಮಗೆ ಯಾವುದೇ ಮನುಷ್ಯರು ಈ ಶಿಕ್ಷಣವನ್ನು ಕಲಿಸುತ್ತಿಲ್ಲ. ಪರಮಾತ್ಮ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನೀವು ಪುನಃ ಅನ್ಯರಿಗೆ ಕಲಿಸುತ್ತೀರಾ. ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ಆತ್ಮರಾದ ನಾವು ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಆತ್ಮದಲ್ಲಿ ಹರಿತ ಸೇರಿಕೊಳ್ಳುವುದಿಲ್ಲ. ಬಹಳಷ್ಟು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಮಾತು ಕುಳಿತುಕೊಳ್ಳುವುದಿಲ್ಲ. ಏಕೆಂದರೆ ನೆನಪಿನ ಹರಿತ ಇಲ್ಲ. ತಂದೆ ಸದಾ ಹೇಳುತ್ತಾರೆ, ಯೋಗಯುಕ್ತರಾಗಿರಿ, ನೆನಪಿನ ಯಾತ್ರೆಯಲ್ಲಿದ್ದು ಜ್ಞಾನವನ್ನು ತಿಳಿಸಿ. ನೀವು ನಿಮ್ಮ ಸೋದರರಿಗೆ ಜ್ಞಾನವನ್ನು ಕಲಿಸುತ್ತಿದ್ದೀರಾ. ನೀವೀಗ ಆತ್ಮ ಆಗಿದ್ದೀರಾ. ಪರಮಾತ್ಮ ತಂದೆ ಎಲ್ಲರಿಗೂ ತಂದೆ ಶಿಕ್ಷಕ ಗುರು ಆಗಿದ್ದಾರೆ. ಆತ್ಮವನ್ನೇ ನೋಡಬೇಕು. ಬಲೆ ಗಾಯನ ಇದೆ, ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಎಂದು ಗಾಯನ ಇದೆ. ಆದರೆ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ಬಹಳಷ್ಟು ಪರಿಶ್ರಮ ಪಡಬೇಕು. ಆತ್ಮ ಅಭಿಮಾನಿ ಆಗದೆ ನಿಮ್ಮ ವಾಣಿಯಲ್ಲಿ ಶಕ್ತಿ ಬರಲು ಸಾಧ್ಯ ಇಲ್ಲ. ಏಕೆಂದರೆ ಹೇಗೆ ತಂದೆ ತಿಳಿಸುತ್ತಾರೋ ಅದೇ ರೀತಿ ಮಕ್ಕಳಾದ ನೀವು ತಿಳಿಸುವುದಿಲ್ಲ. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಯಾರು ಮುಳ್ಳಾಗಿದ್ದಾರೆ, ಯಾರು ಹೂವಾಗಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಶಾಲೆಯಲ್ಲಿ ಮಕ್ಕಳು 5 ಅಥವಾ 6ನೇ ಕ್ಲಾಸ್ನಲ್ಲಿ ಓದಿ ಪುನಃ ಟ್ರಾನ್ಸ್ಫರ್ ಆಗುತ್ತಾರೆ. ಒಳ್ಳೊಳ್ಳೆ ಮಕ್ಕಳು ಪಾಸ್ ಆಗಿ ಟ್ರಾನ್ಸ್ಫರ್ ಆಗುತ್ತಾರೆ. ಮುಂದಿನ ಕ್ಲಾಸ್ನಲ್ಲಿ
ಯಾವ ಟೀಚರ್ ಸಿಗುತ್ತಾರೆ ಎಂದು ಮಕ್ಕಳಿಗೆ ತಕ್ಷಣ ಗೊತ್ತಾಗುತ್ತದೆ. ಈಗ ಮಕ್ಕಳಾದ ನೀವು ತೀಕ್ಷ್ಣ ಪುರುಷಾರ್ಥಿಗಳಾಗಿದ್ದೀರಾ. ಯಾರು ಬಹಳ ಚೆನ್ನಾಗಿ ಓದುತ್ತಿದ್ದಾರೋ ಅವರು ಶ್ರೇಷ್ಠ ನಂಬರನ್ನು ಪಡೆದುಕೊಳ್ಳುತ್ತಾರೆ. ಟೀಚರ್ ಅಂತೂ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ಅದು ಲೌಕಿಕ ಶಿಕ್ಷಣ ಆಗಿದೆ. ಇಲ್ಲಿ ಆ ಮಾತಿಲ್ಲ, ಇದು ಪಾರಲೌಕಿಕ ಶಿಕ್ಷಣ. ಇಲ್ಲಂತೂ ಈ ರೀತಿ ಮಾತೇ ಇಲ್ಲ. ಇಲ್ಲಿ ಮೊದಲು ಚೆನ್ನಾಗಿ ಓದಬೇಕಾಗಿದೆ. ಅಲ್ಲೂ ಕೂಡ ಮಕ್ಕಳು ಚೆನ್ನಾಗಿ ಓದುತ್ತಾರೆ. ಯಾರು ಆದಿಯಿಂದ ಚೆನ್ನಾಗಿ ಓದುತ್ತಾರೋ ಅವರು ಈಗಲೂ ಚೆನ್ನಾಗಿ ಓದುತ್ತಾರೆ ಎಂದು ಅರ್ಥ ಅಲ್ಲ. ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತಾರೆ. ಟೀಚರ್ ತಿಳಿದುಕೊಳ್ಳುತ್ತಾರೆ ಇವರು ಶಿಕ್ಷಣವನ್ನು ಓದುವ ಪರಿಶ್ರಮವನ್ನು ಪಟ್ಟಿದ್ದಾರೆ ಎಂದು. ಆದ್ದರಿಂದ ಇವರು ಎಲ್ಲರಿಗಿಂತ ಒಂದನೇ ನಂಬರನ್ನು ಪಡೆದುಕೊಂಡಿದ್ದಾರೆ ಎಂದು. ಇದು ಕೂಡ ಹೊಸ ಶಿಕ್ಷಣ ಆಗಿದೆ. ಮೊದಲು ನೀವು ಈ ಶಿಕ್ಷಣವನ್ನು ಎಂದೂ ಓದಿಲ್ಲ. ಹೊಸ ಶಿಕ್ಷಣ, ಓದಿಸುವಂತಹ ತಂದೆ ಕೂಡ ಹೊಸಬರೇ ಆಗಿದ್ದಾರೆ. ಎಲ್ಲರೂ ಹೊಸಬರಾಗಿದ್ದೀರಾ. ಹೊಸ ಶಿಕ್ಷಣವನ್ನು ತಂದೆ ಓದಿಸುತ್ತಿದ್ದಾರೆ. ಅಂದ ಮೇಲೆ ಚೆನ್ನಾಗಿ ಓದಬೇಕಾಗಿದೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರಿಗೆ ಒಳ್ಳೆಯ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತಿಗೋಸ್ಕರ ಹೊಸ ಜ್ಞಾನವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಎಷ್ಟೆಷ್ಟು ಯಾರು ಗಮನ ಕೊಡುತ್ತಾರೋ ಅಷ್ಟು ಶ್ರೇಷ್ಠ ನಂಬರನ್ನು ಪಡೆದುಕೊಳ್ಳುತ್ತಾರೆ. ಕೆಲವರಂತೂ ಬಹಳ ಮಧುರರು, ಆಜ್ಞಾಕಾರಿಗಳಾಗುತ್ತಾರೆ. ಅವರನ್ನು ನೋಡಿದ ತಕ್ಷಣ ಗೊತ್ತಾಗುತ್ತದೆ ಇವರಿಗೆ ಓದಿಸುವಂತವರು ಬಹಳ ಒಳ್ಳೆಯವರಾಗಿದ್ದಾರೆ ಎಂದು. ಇವರಲ್ಲಿ ಯಾವುದೇ ಪ್ರಕಾರದ ಅವಗುಣ ಇಲ್ಲ ಎಂದು ನಡತೆಯಿಂದ, ಮಾತಿನಿಂದ ಗೊತ್ತಾಗುತ್ತದೆ. ತಂದೆ ಕೇಳುತ್ತಾರೆ, ಎಲ್ಲಾ ಮಕ್ಕಳನ್ನು ಕೇಳುತ್ತಾರೆ ತಂದೆ, ಇಲ್ಲಿ ನಿಮಗೆ ಯಾರು ಓದಿಸುತ್ತಿದ್ದಾರೆ, ಈಗ ನೀವು ಯಾವ ಶಿಕ್ಷಣವನ್ನು ಓದುತ್ತಿದ್ದೀರಾ ಎಂದು. ನೀವು ಹೇಗೆ ಓದುತ್ತಿದ್ದೀರಾ, ನಿಮ್ಮಲ್ಲಿ ಯಾವುದೇ ಕೊರತೆ ಅಂತೂ ಇಲ್ಲ ತಾನೆ. ಈ ರೀತಿ ಬಹಳಷ್ಟು ಮಕ್ಕಳಿದ್ದಾರೆ. ಅವರು ತಂದೆ ಕೇಳದೇ ಇದ್ದರೆ ತಂದೆಗೆ ಸಮಾಚಾರವನ್ನು ಕೂಡ ತಿಳಿಸುವುದಿಲ್ಲ. ಕೆಲವರು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ. ಯಾರು ಚೆನ್ನಾಗಿ ಓದಿಸುವುದಿಲ್ಲವೋ ಅವರ ಬುದ್ಧಿ ತೀಕ್ಷ್ಣ ಬುದ್ಧಿ ಆಗಿರುವುದಿಲ್ಲ. ಮಾಯೆ ಬಹಳಷ್ಟು ದಾಳಿ ಮಾಡುತ್ತದೆ. ತಂದೆಗೆ ಗೊತ್ತಿದೆ ಮಾಯೆ ಇವರಿಗೆ ಬಹಳಷ್ಟು ಮೋಸ ಮಾಡುತ್ತದೆ ಎಂದು. ಬಲೆ 10 ವರ್ಷ ಶಿಕ್ಷಣವನ್ನು ಓದಿದ್ದಾರೆ. ಆದರೆ ಮಾಯೆ ಇಷ್ಟು ಶಕ್ತಿಶಾಲಿಯಾಗಿದೆ. ದೇಹದ ಅಹಂಕಾರಕ್ಕೆ ವಶ ಆದರೂ ಅಂದರೆ ಅವರು ಸಿಕ್ಕಿ ಹಾಕಿಕೊಂಡು ಬಿಡುತ್ತಾರೆ. ತಂದೆ ತಿಳಿಸುತ್ತಾರೆ, ಯಾರು ಶಕ್ತಿಶಾಲಿ ಆಗಿದ್ದಾರೋ ಅವರಿಗೆ ಮಾಯೆ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ. ಮಾಯೆ ಕೂಡ ಶಕ್ತಿಶಾಲಿಗಳ ಜೊತೆ ಶಕ್ತಿಶಾಲಿಯಾಗಿ ಯುದ್ಧವನ್ನು ಮಾಡುತ್ತದೆ. ನಿಮಗೆ ಗೊತ್ತಿದೆ ತಂದೆ ಈ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ. ಇವರು ನಂಬರ್ 1 ಪದವಿಯನ್ನು ಪಡೆದುಕೊಳ್ಳುವವರಾಗಿದ್ದಾರೆ. ನಂತರ ನಂಬರ್ 2 ಆಗಿ ಅನೇಕರಿದ್ದೀರಾ. ತಂದೆ ಉದಾಹರಣೆಯನ್ನು ಹೇಳುತ್ತಾರೆ. ಒಬ್ಬರು ಇನ್ನೊಬ್ಬರ ಉದಾಹರಣೆಯನ್ನು ತೋರಿಸುತ್ತೀರಾ. ತಂದೆ ಒಬ್ಬರು ಅಥವಾ ಇಬ್ಬರ ಉದಾಹರಣೆಯನ್ನು ಹೇಳುತ್ತಾರೆ. ನಂತರ ಎಲ್ಲರೂ ನಂಬರ್ 2 ಆಗಿ ಬಹಳಷ್ಟು ಜನ ಇದ್ದೀರಾ. ಹೇಗೆ ದೆಹಲಿಯಲ್ಲಿ ಗೀತಾ ಅನ್ನುವ ಮಗು ಬಹಳಷ್ಟು ಬುದ್ಧಿವಂತ ಮಗು ಆಗಿದೆ, ಬಹಳ ಒಳ್ಳೆಯ ಮಗು, ಮಧುರ ಮಗು ಆಗಿದೆ. ತಂದೆ ಸದಾ ಹೇಳುತ್ತಾರೆ, ಗೀತಾ ಅನ್ನುವ ಮಗು ಸತ್ಯ ಗೀತೆಯಾಗಿದ್ದಾರೆ. ಮನುಷ್ಯರು ಈ ಸ್ಥೂಲ ಗೀತೆಯನ್ನು ಓದುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಭಗವಂತ ಹೇಗೆ ಬಂದು ರಾಜಯೋಗವನ್ನು ಕಲಿಸಿ ರಾಜರಿಗೆ ರಾಜರನ್ನಾಗಿ ಮಾಡುತ್ತಾರೆ ಎಂದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಅವಶ್ಯವಾಗಿ ಸತ್ಯಯುಗ ಇತ್ತು, ಅಲ್ಲಿ ಒಂದೇ ಧರ್ಮ ಇತ್ತು. ನಿನ್ನೆಯ ಮಾತಾಗಿದೆ. ತಂದೆ ಹೇಳುತ್ತಾರೆ, ನಿನ್ನೆ ನಿಮ್ಮನ್ನು ನಾನು ಇಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿ ಹೋಗಿದ್ದೆ. ನೀವು ಪದ್ಮಾಪದಂ ಭಾಗ್ಯಶಾಲಿ ಆಗಿದ್ದೀರಿ. ಈಗ ನೀವು ಏನಾಗಿ ಬಿಟ್ಟಿದ್ದೀರಾ? ನೀವು ಸ್ವಯಂ ಅನುಭವ ಮಾಡುತ್ತೀರಾ. ಆ ಗೀತೆಯನ್ನು ಓದುವಂತವರು ಈ ಅನುಭವವನ್ನು ಮಾಡುವುದಿಲ್ಲ. ಅವರಿಗೆ ಸ್ವಲ್ಪ ಕೂಡ ಅನುಭವ ಆಗುವುದಿಲ್ಲ. ಅವರು ಸ್ವಯಂ ಅನುಭವ ಮಾಡಿ ಅನ್ಯರಿಗೆ ತಿಳಿಸುವುದಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಶ್ರೀಮತ ಭಗವದ್ಗೀತೆ ಎಂದು ಗಾಯನ ಮಾಡಲಾಗುತ್ತದೆ. ಎಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ಶ್ರೀಮದ್ ಭಗವದ್ಗೀತೆ ಎಂದು ಗಾಯನ ಮಾಡುತ್ತಾರೆ. ಆದರೆ ಗೀತೆಯ ಪುಸ್ತಕವನ್ನು ಕುಳಿತು ಓದುತ್ತಾರೆ ಮತ್ತು ಗೀತಾ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತಾರೆ. ತಂದೆಯಂತೂ ಯಾವುದೇ ಪುಸ್ತಕವನ್ನು ಓದಿಲ್ಲ. ವ್ಯತ್ಯಾಸ ಅಂತೂ ಇದೆ ತಾನೆ. ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯುವುದಿಲ್ಲ. ಗೀತೆಯನ್ನು ಓದಿದರೆ ಅದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯುವುದಿಲ್ಲ. ಗೀತೆಯನ್ನು ಓದುತ್ತಾ ಕೆಳಗೆ ಬೀಳುತ್ತಾ ಹೋಗುತ್ತಾರೆ. ಸರ್ವವ್ಯಾಪಿಯ ಜ್ಞಾನದಿಂದ ನೋಡಿ ಎಷ್ಟು ಕನಿಷ್ಠರಾಗಿ ಬಿಟ್ಟಿದ್ದೀರಾ. ನಿಮಗೆ ಗೊತ್ತಿದೆ ಕಲ್ಪ ಕಲ್ಪವೂ ಇದೇ ರೀತಿ ಆಗುತ್ತದೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ಶಿಕ್ಷಣವನ್ನು ಕಲಿಸಿ ವಿಷಯ ಸಾಗರದಿಂದ ನಿಮ್ಮನ್ನು ಪಾರು ಮಾಡಿ ಕರೆದುಕೊಂಡು ಹೋಗುತ್ತೇನೆ. ಎಷ್ಟೊಂದು ಅಂತರ ಇದೆ. ಶಾಸ್ತ್ರವನ್ನು ಓದುವುದು ಭಕ್ತಿ ಮಾರ್ಗ ಆಗಿದೆ. ತಂದೆ ಹೇಳುತ್ತಾರೆ, ಈ ಶಿಕ್ಷಣವನ್ನು ಓದುವುದರಿಂದ ಯಾರೂ ನನ್ನ ಜೊತೆ ಮಿಲನವನ್ನು ಮಾಡುವುದಿಲ್ಲ.
ನಿಮಗೆ ಗೊತ್ತಿದೆ. ನೀವು ಎಲ್ಲಿಗಾದರೂ ಹೋಗಿ, ಎಲ್ಲಾದರೂ ಹೋಗಿ ಕೇಳಿ. ಎಲ್ಲರಿಗೂ ಇರುವುದು ಇದೊಂದೇ ಸ್ಥಾನ ಆಗಿದೆ. ಎಲ್ಲರೂ ಹೇಳುತ್ತಾರೆ ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ಬಂದು ಅವಶ್ಯವಾಗಿ ಓದಿಸುತ್ತಾರೆ ಎಂದು. ಯಾವಾಗ ಭಗವಂತ ಬಂದು ಓದಿಸುತ್ತಾರೋ ಆಗ ನೀವೇಕೆ ಪುನಃ ಓದುವುದಿಲ್ಲ? ತಂದೆ ತಿಳಿಸುತ್ತಾರೆ, ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪು ಹಾಕಿದಷ್ಟು ಸತ್ಯಾಕ್ಷರ ಮಾತ್ರ ಇದೆ, ಅದನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರ ಇರುವುದಿಲ್ಲ, ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಈ ಶಾಸ್ತ್ರ ಅನಾದಿಯಾಗಿದೆ ಎಂದು. ಆದಿಯಿಂದ ನಡೆಯುತ್ತಾ ಬಂದಿದೆ ಎಂದು ತಿಳಿದುಕೊಳ್ಳಬೇಡಿ. ಅನಾದಿಯ ಅರ್ಥವನ್ನು ಕೂಡ ಜನ ತಿಳಿದುಕೊಂಡಿಲ್ಲ. ತಂದೆ ತಿಳಿಸುತ್ತಾರೆ, ಇದು ಅನಾದಿ ಮತ್ತು ಅವಿನಾಶಿ ಆದಂತಹ ನಾಟಕ ಆಗಿದೆ. ನಿಮಗೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಈಗ ನಿಮಗೆ ನಾನು ರಾಜಯೋಗವನ್ನು ಕಲಿಸುತ್ತೇನೆ, ಪುನಃ ನಾನು ಮಾಯಾ ಆಗಿ ಬಿಡುತ್ತೇನೆ. ನೀವು ಹೇಳುತ್ತೀರಾ ನಮ್ಮ ರಾಜ್ಯ ಕೂಡ ಅನಾದಿಯಾಗಿತ್ತು, ಅದೇ ರಾಜ್ಯ ಪುನಃ ಸ್ಥಾಪನೆ ಆಗುತ್ತಾ ಇದೆ. ಪಾವನ ಇದ್ದಂಥವರು ಪುನಃ ಪತಿತ ಆದಾಗ ಅವರ ಹೆಸರು ಬದಲಾಗುತ್ತದೆ. ದೇವತೆಗಳ ಬದಲು ಅವರಿಗೆ ಹಿಂದೂ ಎಂದು ಹೆಸರನ್ನು ಇಡುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ನೀವೆಲ್ಲ ಆಗಿದ್ದೀರಾ. ಇನ್ನು ಯಾರು ಸತೋ ಪ್ರಧಾನ ಇದ್ದಾರೋ ಅವರೇ ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ನೀವು ಕೂಡ ಇದೇ ರೀತಿ ಕೆಳಗೆ ಇಳಿಯುತ್ತೀರಾ, ರಜೋದಲ್ಲಿ ಬರುತ್ತೀರಾ. ಆಗ ಅಪವಿತ್ರತೆಯ ಕಾರಣ ದೇವತೆಗಳು ಎಂದು ಹೇಳಿಸಿಕೊಳ್ಳುವ ಬದಲು ಹಿಂದೂಗಳು ಎಂದು ಹೇಳಿಸಿಕೊಳ್ಳುತ್ತಿದ್ದೀರಾ. ಇಲ್ಲದಿದ್ದರೆ ಹಿಂದೂಗಳ ಹಿಂದೂಸ್ತಾನ ಅನ್ನುವ ಹೆಸರು ಎಲ್ಲಿಂದ ಬಂತು? ನೀವು ನಿಜವಾಗಿಯೂ ದೇವತಾ ಧರ್ಮದ ಆತ್ಮರಾಗಿದ್ದೀರಾ. ದೇವತೆಗಳು ಸದಾ ಪಾವನ ಆಗಿದ್ದಾರೆ. ಈಗಿನ ಸಮಯದ ಮನುಷ್ಯರು ಪತಿತರಾಗಿದ್ದಾರೆ. ಅವರಿಗೆ ಹಿಂದೂ ಎಂದು ಹೆಸರನ್ನು ಇಡಲಾಗಿದೆ. ಹಿಂದೂ ಧರ್ಮ ಯಾವಾಗ ಇತ್ತು, ಯಾರು ಸ್ಥಾಪನೆ ಮಾಡಿದರು ಅನ್ನುವುದನ್ನು ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಬಹಳ ಚೆನ್ನಾಗಿ ಸ್ವರ್ಗಕ್ಕೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಸ್ವರ್ಗ ಮೊದಲು ಇದ್ದು ಹೋಗಿದೆ, ಈಗ ಪುನಃ ಸ್ವರ್ಗ ಸ್ಥಾಪನೆ ಆಗಲೇಬೇಕು. ಈ ಸಮಯದಲ್ಲಿ ನೀವು ಆದಿಯಿಂದ ಹಿಡಿದು ಅಂತ್ಯದವರೆಗೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿದುಕೊಂಡಿದ್ದೀರಾ. ನೀವು ಜ್ಞಾನವನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಾ ಮತ್ತು ಮಾಯೆಯ ಮೇಲೆ ವಿಜಯಿ ಆಗುತ್ತಾ ಹೋಗುತ್ತೀರಾ. ಕೆಲವರಂತೂ ಮಾಯೆಗೆ ವಶ ಆಗಿ ಸತ್ತು ಹೋಗಿ ಬಿಡುತ್ತಾರೆ, ತಂದೆಯ ಮಕ್ಕಳಾಗುತ್ತಾರೆ. ಆಗ ಮಾಯೆ ಯುದ್ಧ ನಡೆಯುತ್ತದೆ. ಯುದ್ಧ ನಡೆದಾಗ ಯಜ್ಞದ್ರೋಹಿಗಳಾಗುತ್ತಾರೆ. ರಾವಣನ ಮಕ್ಕಳಾಗಿದ್ದರು ಪುನಃ ರಾವಣನ ಮಕ್ಕಳಿಂದ ರಾಮನ ಮಕ್ಕಳಾಗುತ್ತಾರೆ. ಪುನಃ ರಾವಣ ಬಂದು ರಾಮನ ಮಕ್ಕಳ ಮೇಲೆ ವಿಜಯವನ್ನು ಪಡೆದುಕೊಂಡು ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾನೆ. ಕೆಲವರಿಗೆ ಯಾವುದಾದರೂ ಒಂದು ಪ್ರಕಾರದ ಕಾಯಿಲೆ ಬಂದು ಬಿಡುತ್ತದೆ. ಯಾರು ವಿಕಾರದ ಕಾಯಿಲೆಗೆ ವಶ ಆಗುತ್ತಾರೋ ಅವರು ಈ ಕಡೆಯವರು ಆಗಿ ಉಳಿಯುವುದಿಲ್ಲ, ಆ ಕಡೆಯವರು ಆಗಿ ಉಳಿಯುವುದಿಲ್ಲ. ಅವರ ಜೀವನದಲ್ಲಿ ಖುಷಿಯೂ ಇಲ್ಲ, ದುಃಖವೂ ಇಲ್ಲ, ಮಧ್ಯದಲ್ಲಿ ಉಳಿದು ಬಿಡುತ್ತಾರೆ. ನಿಮ್ಮಲ್ಲೂ ಕೂಡ ಬಹಳಷ್ಟು ಜನ ಮಧ್ಯದಲ್ಲಿ ಇದ್ದಾರೆ. ತಂದೆಯ ಕಡೆಯೂ ಇಲ್ಲ, ರಾವಣನ ಕಡೆಯೂ ಇಲ್ಲ. ತಂದೆಯ ಕಡೆ ಪೂರ್ಣ ಬರದೇ ಇದ್ದರೆ ಅವರು ಸೋತು ಬಿಡುತ್ತಾರೆ. ಯಾರು ಮಧ್ಯದಲ್ಲಿ ಉಳಿದುಕೊಳ್ಳುತ್ತಾರೋ ಅವರು ಸಂಪೂರ್ಣ ತಂದೆಯ ಮಕ್ಕಳು ಆಗುವುದಿಲ್ಲ, ಸಂಪೂರ್ಣ ರಾವಣನ ಮಕ್ಕಳು ಆಗುವುದಿಲ್ಲ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ. ಉತ್ತಮ ಪುರುಷರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಇದು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಂದೆ ಕೇಳುತ್ತಿದ್ದಾರೆ, ನೀವು ದೇವತೆ ಆಗುತ್ತೀರಾ ಎಂದು. ಎಲ್ಲಾ ಮಕ್ಕಳು ಕೈಯನ್ನು ಎತ್ತುತ್ತಾರೆ. ಇದು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ. ನಾವು ಆ ರೀತಿ ಆಗಲು ಯೋಗ್ಯ ಆಗಿಲ್ಲ ಎಂದು ಮಕ್ಕಳಿಗೆ ಗೊತ್ತು. ಇನ್ನು ಮಕ್ಕಳಿಗೆ ಅಷ್ಟೊಂದು ಬುದ್ಧಿ ಇಲ್ಲ. ಬಲೆ ತಂದೆ ಹೇಳುತ್ತಾರೆ, ಶುಭವನ್ನೇ ಮಾತನಾಡಿ ಎಂದು. ಅದಕ್ಕೋಸ್ಕರ ಎಲ್ಲಾ ಮಕ್ಕಳು ಹೇಳುತ್ತಾರೆ, ನಾವು ನರನಿಂದ ನಾರಾಯಣ ಆಗುತ್ತೇವೆ ಎಂದು. ನರನಿಂದ ನಾರಾಯಣ ಆಗುವ ಕತೆ ಇದಾಗಿದೆ. ಅಜ್ಞಾನ ಕಾಲದಲ್ಲೂ ಕೂಡ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೆ. ಅಲ್ಲಿ ಯಾರೂ ಕೂಡ ನೀವು ನಾರಾಯಣ ಆಗುತ್ತೀರಾ ಎಂದು ಕೇಳುವುದಿಲ್ಲ. ಇಲ್ಲಿ ತಂದೆ ಕೇಳುತ್ತಾರೆ, ನೀವು ಏನು ತಿಳಿದುಕೊಂಡಿದ್ದೀರಾ, ನಾರಾಯಣ ಆಗುವಷ್ಟು ಸಾಹಸ ನಿಮ್ಮಲ್ಲಿ ಇದೆಯಾ? ನೀವೀಗ ಅವಶ್ಯವಾಗಿ ಪಾವನ ಆಗಬೇಕು. ಕೆಲವರು ಬರುತ್ತಾರೆ, ಅವರನ್ನು ಕೇಳಲಾಗುತ್ತದೆ, ಈ ಜನ್ಮದಲ್ಲಿ ನೀವು ಯಾವುದೇ ಪಾಪಕರ್ಮವನ್ನು ಮಾಡಿಲ್ಲ ತಾನೆ, ಜನ್ಮ ಜನ್ಮಾಂತರದ ಪಾಪಾತ್ಮರಂತೂ ಆಗಿದ್ದೀರಾ. ಈ ಜನ್ಮದಲ್ಲಿ ಏನೆಲ್ಲ ಪಾಪವನ್ನು ಮಾಡಿದ್ದೀರೋ ಅದನ್ನು ತಂದೆಗೆ ಹೇಳಿ. ಆಗ ಪಾಪ ಹಗುರಾಗುತ್ತದೆ. ಪಾಪದ ಬಗ್ಗೆ ಹೇಳದೇ ಇದ್ದರೆ ಮನಸ್ಸು ಒಳಗೆ ತಿನ್ನುತ್ತಿರುತ್ತದೆ. ಸತ್ಯವನ್ನು ಹೇಳಿದಾಗ ಮನಸ್ಸು ಹಗುರಾಗುತ್ತದೆ. ಕೆಲವು ಮಕ್ಕಳು ತಂದೆಗೆ ಸತ್ಯವನ್ನು ಹೇಳುವುದಿಲ್ಲ. ಆಗ ಮಾಯೆ ಬಹಳ ಜೋರಾಗಿ ಅವರಿಗೆ ಪೆಟ್ಟನ್ನು ಕೊಡುತ್ತದೆ.
ನಿಮ್ಮ ಬಾಕ್ಸಿಂಗ್ ಬಹಳ ದೊಡ್ಡ ಬಾಕ್ಸಿಂಗ್ ಆಗಿದೆ. ಆ ಬಾಕ್ಸಿಂಗ್ನಲ್ಲಿ ಶರೀರಕ್ಕೆ ಪೆಟ್ಟು ಬೀಳುತ್ತದೆ. ಈಗ ಇಲ್ಲಿ ನಿಮಗೆ ಬುದ್ಧಿಗೆ ಬಹಳ ಜೋರಾಗಿ ಪೆಟ್ಟು ಬೀಳುತ್ತದೆ. ನೀವೀಗ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಈ ಬ್ರಹ್ಮ ತಂದೆ ಹೇಳುತ್ತಾರೆ, ಇದು ನನ್ನ ಬಹಳ ಜನ್ಮಗಳ ಅಂತಿಮ ಜನ್ಮ ಆಗಿದೆ. ಎಲ್ಲರಿಗಿಂತ ನಂಬರ್ ಒನ್ ಪಾವನ ನಾನೇ ಆಗಿದ್ದೆ. ಈಗ ನಾನೇ ಎಲ್ಲರಿಗಿಂತ ಹೆಚ್ಚು ಪತಿತ ಆಗಿದ್ದೇನೆ. ಪುನಃ ನಾನೇ ಪಾವನ ಆಗುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ನಾನು ಮಹಾತ್ಮ ಎಂದು ಬ್ರಹ್ಮ ತಂದೆ ಹೇಳುವುದಿಲ್ಲ. ಶಿವತಂದೆ ಎಲ್ಲರ ಕಾಳಜಿಯನ್ನು ಮಾಡುತ್ತಾರೆ, ಬ್ರಹ್ಮನ ಕಾಳಜಿಯನ್ನು ಮಾಡುತ್ತಾರೆ. ಈ ಬ್ರಹ್ಮ ಎಲ್ಲರಿಗಿಂತ ಹೆಚ್ಚು ಪತಿತ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಪರದೇಶದಲ್ಲಿ ಪರ ಶರೀರದಲ್ಲಿ ಬರುತ್ತೇನೆ. ಈ ಬ್ರಹ್ಮನ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಇವರೇ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನೀವೀಗ ಪಾವನ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಬಹಳಷ್ಟು ಎಚ್ಚರಿಕೆಯಿಂದ ನೀವೀಗ ಇರಬೇಕು. ತಂದೆಯನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ? ಈ ಬ್ರಹ್ಮ ತಂದೆ ಶಿವತಂದೆಯ ಪಕ್ಕದಲ್ಲೇ ಕುಳಿತಿದ್ದಾರೆ. ಈ ಬ್ರಹ್ಮ ಅನ್ನುವ ಮಗು ಶಿವತಂದೆಯ ಪಕ್ಕದಲ್ಲೇ ಇದ್ದಾರೆ ಎಂದು ಶಿವತಂದೆ ಹೇಳುತ್ತಾರೆ. ಈಗ ಬ್ರಹ್ಮ ತಂದೆ ಎಂದು ಶಿವತಂದೆಯನ್ನು ಬಿಟ್ಟು ದೂರ ಆಗಲು ಸಾಧ್ಯ ಇಲ್ಲ. ನಾನು ತಂದೆಯನ್ನು ಬಿಟ್ಟು ಹೋಗಬೇಕು ಅನ್ನುವ ವಿಚಾರ ಎಂದೂ ಬ್ರಹ್ಮ ತಂದೆಗೆ ಬರುವುದಿಲ್ಲ. ಶಿವತಂದೆ ಬ್ರಹ್ಮ ತಂದೆಯ ಪಕ್ಕದಲ್ಲೇ ಕುಳಿತಿದ್ದಾರೆ. ನನ್ನವರಂತೂ ಶಿವತಂದೆಯಾಗಿದ್ದಾರೆ. ಶಿವತಂದೆ ನನ್ನ ಶರೀರ ಅನ್ನುವ ಮನೆಯಲ್ಲಿ ಕುಳಿತಿದ್ದಾರೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬಾಬಾರವರಿಗೂ ಗೊತ್ತಿದೆ, ಬಾಬಾ ತಮಾಷೆಯನ್ನು ಮಾಡುತ್ತಾರೆ. ಶಿವತಂದೆಗೆ ಬ್ರಹ್ಮ ತಂದೆ ತಮಾಷೆಗೆ ಹೇಳುತ್ತಾರೆ, ಬಾಬಾ ಇಂದು ನೀವು ನಮಗೆ ಸ್ನಾನ ಮಾಡಿಸಿ, ಊಟ ಮಾಡಿಸಿ, ನಾನಂತೂ ಸಣ್ಣ ಮಗು ಆಗಿದ್ದೇನೆ. ಈ ರೀತಿ ಅನೇಕ ಪ್ರಕಾರದಿಂದ ಬ್ರಹ್ಮ ತಂದೆ ಶಿವತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಈಗ ಮಕ್ಕಳಿಗೂ ತಂದೆ ತಿಳಿಸುತ್ತಿದ್ದಾರೆ, ಈ ರೀತಿ ನೀವು ತಂದೆಯನ್ನು ನೆನಪು ಮಾಡಿ. ಬಾಬಾ ನೀವಂತೂ ಬಹಳ ಮಧುರ ಆಗಿದ್ದೀರಾ. ನೀವು ನಮ್ಮನ್ನು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ. ಈ ಮಾತು ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ. ಈಗ ಎಲ್ಲರನ್ನೂ ನೀವು ಪರಿಶುದ್ಧರನ್ನಾಗಿ ಮಾಡುತ್ತೀರಾ. ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ, ಆದರೆ ಮಕ್ಕಳ ನಡತೆ ಹೇಗಿದೆ ನೋಡಿ. ಎಲ್ಲರೂ ದೇವತೆಯ ಸಮಾನ ನಡತೆ ಉಳ್ಳವರಾಗಿಲ್ಲ. ಮಕ್ಕಳಿಂದ ತಪ್ಪಾಗುತ್ತದೆ, ತಪ್ಪಾದ ತಕ್ಷಣ ತಂದೆಗೆ ಬರೆಯಬೇಕು, ಬಾಬಾ ನನ್ನಿಂದ ಇಂತಹ ತಪ್ಪಾಯಿತು ಎಂದು. ಕೆಲವು ಮಕ್ಕಳು ಬರೆಯುತ್ತಾರೆ, ಬಾಬಾ ನನ್ನಿಂದ ಇಂತಹ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಬಿಡಿ ಎಂದು. ತಂದೆ ಹೇಳುತ್ತಾರೆ, ನನ್ನ ಮಗುವಾಗಿ ಪುನಃ ತಪ್ಪನ್ನು ಮಾಡುತ್ತಿದ್ದೀರಾ ಅಂದರೆ 100 ಪಟ್ಟು ಶಿಕ್ಷೆ ವೃದ್ಧಿಯಾಗುತ್ತದೆ. ಮಾಯೆಗೆ ಸೋಲುತ್ತೀರಾ, ಪುನಃ ಮಾಯೆಯ ಮಕ್ಕಳಾಗುತ್ತೀರಾ. ಬಹಳಷ್ಟು ಮಕ್ಕಳು ಬೀಳುತ್ತಾರೆ. ಇದು ಬಹಳ ದೊಡ್ಡ ಬಾಕ್ಸಿಂಗ್ ಆಗಿದೆ. ರಾಮ ಮತ್ತು ರಾವಣನ ಯುದ್ಧ ಆಗಿದೆ. ರಾಮ ಕೋತಿಗಳ ಸೇನೆಯನ್ನು ತೆಗೆದುಕೊಂಡ ಎಂದು ತೋರಿಸಿದ್ದಾರೆ. ಇದು ಮಕ್ಕಳ ಆಟ ಆಗಿದೆ. ಮಕ್ಕಳ ಆಟ ಈ ರೀತಿ ಮಾಡಲ್ಪಟ್ಟಿದೆ. ಈಗ ಸಣ್ಣ ಮಕ್ಕಳಂತೂ ತಿಳುವಳಿಕೆ ಹೀನರಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಅವರ ಬುದ್ಧಿ 1 ಪೈಸೆಯಷ್ಟು ಬುದ್ಧಿಯಾಗಿದೆ. ಅವರು ಹೇಳುತ್ತಾರೆ, ಪ್ರತಿಯೊಬ್ಬರೂ ಈಶ್ವರನ ರೂಪ ಆಗಿದ್ದಾರೆ ಎಂದು. ಈಗ ಒಬ್ಬ ತಂದೆ ಈಶ್ವರ, ಅವರು ರಚಯಿತ ಆಗಿದ್ದಾರೆ ಎಂದು ಕರೆಯಲಾಗುತ್ತದೆ. ತಂದೆ ರಚನೆಯನ್ನು ಮಾಡುತ್ತಾರೆ, ಪಾಲನೆಯನ್ನು ಮಾಡುತ್ತಾರೆ, ಪುನಃ ವಿನಾಶವನ್ನು ಮಾಡಿಸುತ್ತಾರೆ. ಈಗ ಶಿವತಂದೆಯಂತೂ ವಿನಾಶವನ್ನು ಮಾಡಿಸಲು ಸಾಧ್ಯ ಇಲ್ಲ. ಜಗತ್ತಿನ ಜನ ವಿನಾಶವನ್ನು ಪರಮಾತ್ಮ ತಂದೆ ಮಾಡಿಸುತ್ತಾರೆ ಎಂದು ಹೇಳುತ್ತಾರೆ, ಆದರೆ ಶಿವತಂದೆ ಎಂದೂ ವಿನಾಶವನ್ನು ಮಾಡಿಸುವುದಿಲ್ಲ. ಇದು ಮನುಷ್ಯರ ಅಜ್ಞಾನ ಆಗಿದೆ. ಆದ್ದರಿಂದ ಇದಕ್ಕೆ ಗೊಂಬೆಯ ಪೂಜೆ ಎಂದು ಕರೆಯಲಾಗುತ್ತದೆ. ಇದು ಎಷ್ಟೊಂದು ಅದ್ಭುತವಾದ ಮಾತಾಗಿದೆ. ಮನುಷ್ಯರ ಬುದ್ಧಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ಮನುಷ್ಯರ ಬುದ್ಧಿ ಹೇಗಾಗಿದೆ ನೋಡಿ, ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ. ಶಿವತಂದೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ, ನಾನು ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೆ, ನೀವು ಪುನಃ ಹೇಗೆ ಆಗಿಬಿಟ್ಟಿದ್ದೀರಾ? ನೀವು ಏನನ್ನು ಮಾಡಿದ್ದೀರಾ? ನಿಮಗೆ ಗೊತ್ತಿದೆ, ನೀವೇ ದೇವತೆ ಆಗಿದ್ದೀರಿ. ಪುನಃ ಈ ಚಕ್ರದಲ್ಲಿ ಬಂದಿದ್ದೀರಾ, ಈಗ ಪುನಃ ಬ್ರಾಹ್ಮಣರಾಗಿದ್ದೀರಾ. ನಾವೇ ದೇವತೆಗಳು, ಪುನಃ ನಾವೇ ಬ್ರಾಹ್ಮಣರಾಗುತ್ತೇವೆ ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ, ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರಬೇಕು. ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಬಲೆ ತಂದೆ ಶಾಂತಿಧಾಮದಲ್ಲಿ ಇರುತ್ತಾರೆ, ಆದರೆ ಅವರಿಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಈಗ ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ಇದೆ. ಹೇಳುತ್ತಾರೆ, ಜ್ಞಾನದಿಂದ ನಿಮ್ಮ ಕಣ್ಣು ತೆರೆಯುತ್ತದೆ. ತಂದೆ ನಿಮಗೆ ಜ್ಞಾನದ ನೇತ್ರವನ್ನು ಕೊಡುತ್ತಾರೆ. ಆತ್ಮದಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಈಗ ಆತ್ಮಕ್ಕೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಾಗಿದೆ. ಚಕ್ರ ತಿರುಗುತ್ತಿರುತ್ತದೆ. ಬ್ರಾಹ್ಮಣರಿಗೆ ಸ್ವದರ್ಶನ ಚಕ್ರ ಪ್ರಾಪ್ತಿಯಾಗುತ್ತದೆ. ದೇವತೆಗಳಿಗೆ ಈ ಶಿಕ್ಷಣವನ್ನು ಯಾರು ಓದಿಸುವುದಿಲ್ಲ. ದೇವತೆಗಳಿಗೆ ಓದಿಸುವಂತವರು ಯಾರು ಇಲ್ಲ. ಅವರಿಗೆ ಶಿಕ್ಷಣದ ಅವಶ್ಯಕತೆ ಇಲ್ಲ.
ಶಿಕ್ಷಣ ನಿಮಗೆ ಸಿಗುತ್ತದೆ. ನೀವು ಓದಬೇಕು. ಓದಿ ನೀವು ಪುನಃ ದೇವತೆ ಆಗುತ್ತೀರಾ. ಈಗ ತಂದೆ ಕುಳಿತು ಹೊಸ ಹೊಸ ಮಾತನ್ನು ನಿಮಗೆ ತಿಳಿಸುತ್ತಿದ್ದಾರೆ. ಈ ಹೊಸ ಶಿಕ್ಷಣವನ್ನು ಓದಿ ನೀವು ಶ್ರೇಷ್ಠರಾಗುತ್ತೀರಾ. ಮೊದಲನೇ ನಂಬರ್ನಲ್ಲಿ ಇದ್ದವರೇ ಲಾಸ್ಟ್ ನಂಬರ್ಗೆ ಬರುತ್ತಾರೆ. ಲಾಸ್ಟ್ ನಂಬರ್ನಲ್ಲಿ ಇರುವವರು ಪುನಃ ನಂಬರ್ ಒನ್ ಆಗುತ್ತಾರೆ. ಇದು ಶಿಕ್ಷಣ ಆಗಿದೆ. ನೀವೀಗ ತಿಳಿದುಕೊಂಡಿದ್ದೀರಾ. ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಪುನಃ ಈ ಜ್ಞಾನ ಸಮಾಪ್ತಿಯಾಗಿ ಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬಹಳಷ್ಟು ಆಜ್ಞಾಕಾರಿಗಳು. ಮಧುರರಾಗಿ ನಡೆದುಕೊಳ್ಳಬೇಕು. ದೇಹದ ಅಹಂಕಾರಕ್ಕೆ ವಶ ಆಗಬಾರದು. ಪರಮಾತ್ಮ ತಂದೆಗೆ ಮಗು ಆದ ನಂತರ ಎಂದೂ ಯಾವುದೇ ಪ್ರಕಾರದ ತಪ್ಪನ್ನು ಮಾಡಬಾರದು. ಮಾಯೆಯ ಬಾಕ್ಸಿಂಗ್ನಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಸೆಕೆಂಡ್ ಪಾಯಿಂಟ್, ತಮ್ಮ ವಚನದಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳುವುದಕ್ಕೋಸ್ಕರ ಆತ್ಮ ಅಭಿಮಾನಿಯಾಗಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸ್ಮೃತಿಯಲ್ಲಿ ಇರಬೇಕು. ತಂದೆ ಏನೆಲ್ಲವನ್ನು ಕಲಿಸಿದ್ದಾರೋ ಮತ್ತು ತಂದೆಯ ಮೂಲಕ ನಾವು ಏನೆಲ್ಲವನ್ನು ಕೇಳುತ್ತಿದ್ದೇವೋ ಅದರಲ್ಲಿ ತಲ್ಲೀನರಾದಾಗ ಅದರಲ್ಲಿ ಹರಿತ ತುಂಬುತ್ತಾ ಹೋಗುತ್ತದೆ. ನಾವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದಾಗ, ತಂದೆಯ ನೆನಪಿನಲ್ಲಿ ಇದ್ದಾಗ, ತಂದೆಯ ಮೂಲಕ ಏನೆಲ್ಲವನ್ನು ಕಲಿತಿದ್ದೇವೆ, ಏನೆಲ್ಲವನ್ನು ಕೇಳಿದ್ದೇವೆ, ಆ ಜ್ಞಾನದಲ್ಲಿ ಹರಿತ ತುಂಬುತ್ತಾ ಹೋಗುತ್ತದೆ. ವರದಾನ, ಅಪವಿತ್ರತೆಯ ಅಂಶ ಆಲಸ್ಯ ಮತ್ತು ಹುಡುಗಾಟಿಕೆ ಆಗಿದೆ. ಇದನ್ನು ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿಗಳಾಗಿ ದಿನಚರಿಯಲ್ಲಿ ಯಾವುದೇ ಕರ್ಮದಲ್ಲಿ ಏರುಪೇರಾಗುತ್ತಾ ಇದೆ ಅಂದರೆ ಆಲಸ್ಯ ಬರುವುದು ಅಥವಾ ಹುಡುಗಾಟಿಕೆಗೆ ವಶ ಆಗುವುದು, ಇದು ಕೂಡ ವಿಕಾರದ ಅಂಶ ಆಗಿದೆ. ಆಲಸ್ಯಕ್ಕೆ ವಶ ಆಗುವುದು, ಹುಡುಗಾಟಿಕೆಯನ್ನು ಮಾಡುವುದು, ಇದು ವಿಕಾರದ ಅಂಶ ಆಗಿದೆ. ಎಷ್ಟು ಪೂಜ್ಯನೀಯ ಆತ್ಮರಾದಾಗ ನಿಮ್ಮ ಪ್ರಭಾವ ಜಾಸ್ತಿ ಆಗಿರುತ್ತದೆ ಅಷ್ಟೇ. ಪೂಜ್ಯನೀಯ ಆತ್ಮರಾದ ನಿಮ್ಮ ಮೇಲೆ ಈ ಆಲಸ್ಯ ಮತ್ತು ಹುಡುಗಾಟಿಕೆಯ ಅಂಶದ ಪ್ರಭಾವ ಬೀಳುತ್ತದೆ. ಒಂದು ವೇಳೆ ಅಮೃತ ವೇಳೆಯಲ್ಲಿ ನೀವು ಸ್ವಯಂ ಜಾಗೃತ ಸ್ಥಿತಿಯ ಅನುಭವವನ್ನು ಮಾಡದೇ ಇದ್ದರೆ, ನೀವು ಬಹಳಷ್ಟು ಸುಸ್ತಿನಲ್ಲಿ ಕುಳಿತಿದ್ದರೆ ಅಥವಾ ಕಷ್ಟಪಟ್ಟು ಕುಳಿತಿದ್ದರೆ, ನಿಮ್ಮ ಪೂಜಾರಿಗಳು ಕೂಡ ಕಷ್ಟಪಟ್ಟು ಸುಸ್ತಿನಿಂದ ನಿಮ್ಮ ಪೂಜೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಆಲಸ್ಯ ಅಥವಾ ಹುಡುಗಾಟಿಕೆಯನ್ನು ತ್ಯಾಗ ಮಾಡಿಬಿಡಿ. ಆಗ ಸಂಪೂರ್ಣ ನಿರ್ವಿಕಾರಿಗಳು ಆಗಿಬಿಡುತ್ತೀರಾ. ಸಂಪೂರ್ಣ ನಿರ್ವಿಕಾರಿಗಳಾಗುವುದಕ್ಕೋಸ್ಕರ ಆಲಸ್ಯ ಮತ್ತು ಹುಡುಗಾಟಿಕೆಯನ್ನು ತ್ಯಾಗ ಮಾಡಿ. ಶ್ಲೋಗನ್, ಸೇವೆಯನ್ನು ಬಲೆ ಮಾಡಿ ಆದರೆ ವ್ಯರ್ಥ ಖರ್ಚನ್ನು ಮಾಡಬೇಡಿ. ಒಳ್ಳೆಯದು. ಓಂ ಶಾಂತಿ.